ಟಾಪ್ ಫೈವ್ ಅಮೇಝಿಂಗ್ ಫ್ಯಾಕ್ಟ್ಸ್ ಇನ್ ಕನ್ನಡ. ಫ್ಯಾಕ್ಟ್ ನಂಬರ್ ಒನ್, ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ನಾಯಿಯನ್ನು ಬೆಳೆಸಿಕೊಳ್ಳುತ್ತಿದ್ದರೆ ಈ ಕೆಲಸವನ್ನು ಮಾಡಬೇಡಿ. ಅದೇನೆಂದರೆ, ನೀವು ತಿನ್ನುವ ಚಾಕ್ಲೇಟನ್ನು ನಿಮ್ಮ ನಾಯಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಚಾಕ್ಲೇಟಲ್ಲಿರುವಂತಹ ಥಿಯೋಬ್ರೋಮಿನಿಂದ ನಿಮ್ಮ ನಾಯಿಯ ಹಾರ್ಟ್ ಮತ್ತು ನರ್ವಸ್ ಸಿಸ್ಟಮ್ಗೆ ಒತ್ತಡ ಬೀಳುತ್ತದೆ. ಇದರಿಂದ ನಿಮ್ಮ ನಾಯಿಗೆ ಪ್ರಾಣ ಹೋಗುವಂತಹ ಅವಕಾಶ ಸಹ ಇದೆ. ಫ್ಯಾಕ್ಟ್ ನಂಬರ್ ಟು, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಯಾವುದಾದರೂ ಹಣ್ಣಿನ ಸೀಡ್ಸ್ ಅಂದರೆ ಬೀಜವನ್ನು ತಿಂದರೆ ನಮ್ಮ ಹೊಟ್ಟೆಯಲ್ಲಿ ಗಿಡ ಬೆಳೆಯುತ್ತದೆ ಅಂತ ನಾವು ಭಯಪಡ್ತಿದ್ವಿ. ಆದರೆ ಇದು ನಿಜವಾಗಿಯೂ ನಡೆದಿದೆ. ಒಬ್ಬ 27 ವರ್ಷದ ವ್ಯಕ್ತಿ ಬಾಯಿಯಿಂದ ಬ್ಲಡ್ ಬರುತ್ತಿತ್ತು. ಆಗ ಅವರು ಹಾಸ್ಪಿಟಲ್ಗೆ ಹೋಗುತ್ತಾರೆ. ಅಲ್ಲಿರುವಂತಹ ಡಾಕ್ಟರ್ಸ್ ಸ್ಕ್ಯಾನ್ ಮಾಡಿ ನೋಡಿದಾಗ ಅವರು ಕ್ಯಾನ್ಸರ್ ಅಂತ ಅಂದುಕೊಂಡು ಆಪರೇಷನ್ ಮಾಡಿ ನೋಡುತ್ತಾರೆ. ಆದರೆ ಆತನ ಹೊಟ್ಟೆಯಲ್ಲಿ ಬೆಳೆದಿದ್ದು ಗಿಡ ಅಂತ ತಿಳಿಯುತ್ತದೆ. ಫ್ಯಾಕ್ಟ್ ನಂಬರ್ 3, ಫ್ರೆಂಡ್ಸ್, ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಪೆಟ್ಗಳಾಗಿ ನಾಯಿಗಳನ್ನು ಅಥವಾ ಬೆಕ್ಕುಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಆದರೆ ಹಾವುಗಳನ್ನು ಬೆಳೆಸಿಕೊಂಡಿರುವುದನ್ನು ನೀವು ನೋಡಿದ್ದೀರಾ? ನಿಮಗೆ ಗೊತ್ತೇ, ಪುಣೆಗೆ 200 ಕಿಲೋಮೀಟರ್ ದೂರದಲ್ಲಿರುವಂತಹ ಶೇಟ್ಪಾಲ್ ಎಂಬ ವಿಲೇಜಲ್ಲಿ ಪ್ರತಿಯೊಂದು ಮನೆಯಲ್ಲಿ ಹಾವುಗಳನ್ನು ಪೆಟ್ಗಳಾಗಿ ಬೆಳೆಸಿಕೊಳ್ಳುತ್ತಾರಂತೆ. ಇಲ್ಲಿರುವ ಹಾವುಗಳು ಸಹ ಮನುಷ್ಯರಿಗೆ ಹಾನಿ ಮಾಡುವುದಿಲ್ಲಂತೆ. ಹಾಗೂ ಅಲ್ಲಿನ ಹುಡುಗರು ಸಹ ಹಾವಿನ ಜೊತೆ ಚೆನ್ನಾಗಿ ಆಡಿಕೊಳ್ಳುತ್ತಾರಂತೆ. ಈ ಪ್ರದೇಶವನ್ನು ಲ್ಯಾಂಡ್ಸ್ ಆಫ್ ಸ್ನೇಕ್ ಅಂತ ಸಹ ಕರೆಯುತ್ತಾರೆ. ಫ್ಯಾಕ್ಟ್ ನಂಬರ್ 4, ಈ ಫೋಟೋದಲ್ಲಿ ಕಾಣಿಸುವ ವ್ಯಕ್ತಿಯ ಹೆಸರು ಹಾಮೋಹಾಜ್. ಈತನಿಗೆ ವರ್ಲ್ಡ್ಸ್ ಡರ್ಟಿಯೆಸ್ಟ್ ಮ್ಯಾನ್ ಎಂದು ಸಹ ಕರೆಯುತ್ತಾರೆ. ಇವರು ಸುಮಾರು 50 ವರ್ಷಗಳಿಗಿಂತ ಹೆಚ್ಚು ದಿನಗಳ ಕಾಲ ಸ್ನಾನವನ್ನು ಮಾಡಿಲ್ಲಂತೆ. ಆದರೆ ಇವರು 50 ವರ್ಷಗಳ ನಂತರ ಸ್ನಾನ ಮಾಡಿದರು. ಬಟ್ ಸ್ನಾನ ಮಾಡಿದ ಕೆಲವು ದಿನಗಳಿಗೆ ಸುತ್ತು ಹೋದರಂತೆ. ಫ್ಯಾಕ್ಟ್ ನಂಬರ್ 5, ಮನುಷ್ಯನ ದೇಹದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಮಸಲ್ಸ್ ಇರುತ್ತದೆ. ಆದರೆ ಅತಿ ವೇಗವಾಗಿ ಮೂವ್ಮೆಂಟ್ ಮಾಡುವಂತಹ ಮಸಲ್ ಯಾವುದು ಗೊತ್ತಾ? ನಮ್ಮ ಕಣ್ಣುಗಳು. ಹೌದು, ನಮ್ಮ ದೇಹದಲ್ಲಿ ಅತಿ ವೇಗವಾಗಿ ಮೂವ್ಮೆಂಟ್ ಮಾಡುವಂತಹ ಮಸಲ್ ಬಂದು ನಮ್ಮ ಕಣ್ಣುಗಳಾಗಿರುತ್ತದೆ. ಫ್ರೆಂಡ್ಸ್, ನಿಮಗೊಂದು ಟಾಸ್ಕ್, ಭಾರತದ ಅತಿ ದೊಡ್ಡ ನಗರ ಯಾವುದು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹೈದರಾಬಾದ್. ಉತ್ತರವನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ.